हेलो फ्रेंड्स, वेलकम टू माय चैनल। हेगिदीरा? एल्लरू चेन्नागिदीरा अंत अंदुकोळ्तीनि। इवत्तु सैटर्डे, वीकेंड बंद्रेने तुंबा खुशी आगुत्तिदे। याकेंद्रे होरगे स्वल्प टाइम स्पेंड माडबहुदु, एल्लिन रेस्टोरेंट होगबहुदु, इल्ल एनादरू शॉपिंग माडबहुदु, स्वल्प मैंड रिलैक्स आगुत्तिदे। ಎಲ್ಲಿಯಾದರೂ ಡಿನ್ನರ್ ಮಾಡೋಣ ಅಂತ ಅನ್ಕೊಂಡಿದ್ದೀವಿ ರೆಸ್ಟೋರೆಂಟಲ್ಲಿ। ಸೊ ಯಾವುದು ರೆಸ್ಟೋರೆಂಟ್, ಏನು ಫುಡ್ ತಿನ್ನೋದಂತ ಏನೂ ಪ್ಲ್ಯಾನ್ ಮಾಡಿಲ್ಲ, ಜಸ್ಟ್ ನೋಡಬೇಕೀಗ ಹೋಗ್ತಿದ್ದೀವಿ। ನಾವು ವೀಕೆಂಡಲ್ಲಿ ಮಾತ್ರ ಹೊರಗೆ ಫುಡ್ ತಿಂತೀವಿ, ಮತ್ತು ವೀಕ್ಡೇಸಲ್ಲಿ ನಮಗೆ ಎಷ್ಟು ಇಷ್ಟ ಆದ್ರೂ ನಾವು ಕಂಟ್ರೋಲ್ ಮಾಡಿಕೊಂಡು ನಾವು ಮಾಡಿರೋದೇ ಫುಡ್ ನಾವು ತಿಂತೀವಿ ಮನೆಯಲ್ಲಿ ಮಾಡಿರೋದು। ಯಾಕೆ ಅಂದರೆ ಹೆಲ್ತ್, ಹೆಲ್ತ್ಗೋಸ್ಕರ, ಹೆಲ್ತ್ ಇಂಪಾರ್ಟೆಂಟ್। ಸೊ ನಾವು ಹೆಲ್ತ್ಗೋಸ್ಕರ ಮನೆಯಲ್ಲಿ ಮಾಡಿರೋದೇ ಫುಡ್ ತಿಂತೀವಿ। ನಾವಿಬ್ರು ಕೂಡ ನಾವೊಂದು ರೂಲ್ಸ್ ಮಾಡ್ಕೊಂಡಿದ್ದೀವಿ ಒಬ್ರಿಗೊಬ್ರಿಗೆ, ಎಷ್ಟು ಇಷ್ಟ ಆದ್ರೂ ನಾವು ಒಳಗೆ ಮನೆಯಲ್ಲಿ ಮಾಡಿರೋದೇ ಫುಡ್ ತಿನ್ನಬೇಕು ವೀಕ್ಡೇಸ್ ಅಲ್ಲಿ। ಯಾಕಂದ್ರೆ ವೀಕೆಂಡ್ ಅಲ್ಲಿ ಅಂತೂ ನಾವು ಹೊರಗೆ ಹೋಗೇ ಹೋಗ್ತೀವಿ, ಸೊ ಹೊರಗಿದ್ದು ಫುಡ್ಡೇ ತಿಂತೀವಿ। ಸೊ ಈ ತರ ನಾವು ಮಾಡ್ಕೊಂಡಿರೋದು ಇದು ನಮ್ಗೇನೆ ಒಳ್ಳೇದು। ಬನ್ನಿ, ಎಲ್ಲಿ ಹೋಗೋದಂತ ನೋಡೋಣ। ನಾವು ಡಿಸೈಡ್ ಮಾಡಿಲ್ಲ, ಜಸ್ಟ್ ಹೋಗ್ತಾ ಇರೋದು, ಯಾವುದು ಹೋಟೆಲ್ ಚೆನ್ನಾಗಿರ್ತದೆ ಅಂತ ನೋಡ್ಬಿಟ್ಟು ನಿಲ್ಲಿಸಿ ಊಟ ಮಾಡಿ ಮನೆಗೆ ಬರ್ತಾ ಇರೋದು। ಏನಾದರೂ ಶಾಪಿಂಗ್ ಏನಾದರೂ ಮಾಡೋದಿದ್ರೆ ಮಾಡಿ ಮನೆಗೆ ಬರ್ತಾ ಇರೋದು। ನಾಳೆ ಸಂಡೇ, ನಾಳೆನೂ ಒಂದು ಇಂಟ್ರೆಸ್ಟಿಂಗ್ ಪ್ಲೇಸ್ಗೆ ಹೋಗ್ತಿದ್ದೀವಿ, ಅದನ್ನು ನಾನು ಶೇರ್ ಮಾಡ್ತೀನಿ। ಹೀಗೆ ನಂದು ವ್ಲಾಗ್ಸ್ ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ಹೀಗೇನೆ ಒಳ್ಳೆ ಒಳ್ಳೆ ವೀಡಿಯೋಸ್, ಒಳ್ಳೆ ಕಂಟೆಂಟ್ ಇರೋದು ವೀಡಿಯೋಸ್ ಹಾಕ್ಲಿಕ್ಕೆ ನಾನು ಟ್ರೈ ಮಾಡ್ತೀನಿ। ಮತ್ತು ಇವತ್ತಿನ ಡಿನ್ನರಲ್ಲಿ ನಿಮಗೇನು ಕರ್ಕೊಂಡು ಹೋಗ್ತೀನಿ, ನಾನು ಏನು ತಿಂತೀನಿ, ಏನು ಸ್ಪೆಷಲ್ ಫುಡ್ ಇರ್ತದೆ ಅದೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ। ವಿಡಿಯೋ ಸ್ಕಿಪ್ ಮಾಡಿದೆ, ಲಾಸ್ಟ್ ತನಕ ವಿಡಿಯೋ ನೋಡಿ। ಯಾರೆಲ್ಲ ಹೊಸಬ್ರು ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ। ಏನಾದರೂ ನನಗೆ ವಿಡಿಯೋಸು ಏನಾದರೂ ಸಜೆಷನ್ ಇದ್ದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ। ಈಗ ರೆಡಿ ಆಗಿಬಿಟ್ಟು ಸಿಗ್ತೀನಿ ಅಲ್ಲಿ ತನಕ, ಬಾಯ್। ಫೈನಲಿ ರೆಡಿ ಆಗಿದ್ದೀನಿ, ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ। ಹೋಟೆಲ್ ರೀಚ್ ಆದ್ವಿ, ಈಗ ಆರ್ಡರ್ ಮಾಡಿ ಕೂತ್ಕೊಂಡಿದ್ದೀವಿ। ಈಗ ಟೈಮ್ 10:50 ಆಗಿದೆ, ಹೋಟೆಲ್ 9:00 ಇಂದ ಹೋಟೆಲ್ ಸರ್ಚ್ ಮಾಡಿ 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 ಫೈನಲ್ ಆಗಿ ಸಿಕ್ಕಿದೆ। ನೋಡುವ ಏನು ಫುಡ್ ಬರ್ತದೆ ಅಂತ। ನಾವು ಆರ್ಡರ್ ಮಾಡಿರೋದು ಚಿಕನ್ ಚಾರ್ಕೋಲ್, ಆಲ್ರೆಡಿ ಸಲಾಡ್ ಬಂದಿದೆ ಫಸ್ಟೇ। ಚಿಕನ್ ಹಾಟ್ ಆ್ಯಂಡ್ ಸೋರ್ ಸೂಪ್, ತುಂಬ ಸ್ಪೈಸಿ ಅದ। ಚಿಕನ್ ರೋಟಿ ಮತ್ತೆ ಚಿಕನ್ ಚಾರ್ಕೋಲ್ ಅಲ್ಲಿ ಚಿಕನ್ ಗ್ರಿಲ್ ಮತ್ತೆ ರೋಟಿ ಮತ್ತೆ ಹಮೂಸ್ ಅಂತ, ಅದು ಚಿಕ್ ಪೀಸ್ ಅಲ್ಲಿ ಮಾಡೋದು। ಹಮೂಸ್ ಅಂದ್ರೆ ಹೇಗಿರ್ತದೆ? ಈಗ ಡಿನ್ನರ್ ಆಯಿತು, ಮಾಡಿ ಒಂದು ಜ್ಯೂಸ್ ಆರ್ಡರ್ ಮಾಡಿದ್ದೀವಿ, ಆಮೇಲೆ ಜ್ಯೂಸ್ ಕುಡಿದು ಹೋಗೋದು।
ನಂಗೆ ಹೋಟೆಲ್ ಎಲ್ಲ ಈ ತರ ಓಪನ್ ಆಗಿರಬೇಕು ಆಗ ಇಷ್ಟ ಆಗ್ತದೆ ಇದು ಪೊಮೊಗ್ರೆನೇಟ್ ಜ್ಯೂಸ್ ನಾನು ಮೀಡಿಯಂ ಸೈಜ್ ಹೇಳಿದ್ರೆ ಇವರು ದೊಡ್ಡ ಸೈಜಲ್ಲಿ ಜ್ಯೂಸ್ ತಂದುಕೊಟ್ಟಿದ್ದಾರೆ ಇದು ನನಗೆ ಅಂತೂ ಆಗಲ್ಲ ಫುಲ್ ಕುಡಿದಕ್ಕೆ ಸೊ ನಾವಿಬ್ರು ಶೇರ್ ಮಾಡಿ ಕುಡಿದು ಬಂದ್ವಿ ಈಗ ಹೋಟೆಲಿಂದ ಆಚೆ ಬಂದಿದ್ದೀವಿ ಟೈಮ್ ಈಗ 11:30 ಆಗಿದೆ ಈಗ ನೋಡಬೇಕು ಎಲ್ಲಿ ಹೋಗೋದಂತ ಗೊತ್ತಿಲ್ಲ ಸ್ವಲ್ಪ ಎಲ್ಲಿಯಾದರೂ ಮಾಲ್ ಎಲ್ಲಿಯಾದರೂ ಹೋಗ್ಬಿಟ್ಟು ಮನೆಗೆ ಹೋಗ್ತೀವಿ ಮಾಲ್ಸಿಗೆ ಹೋದ್ವಿ ಬಟ್ 12:00 ಅಂತ ಎಲ್ಲ ಕ್ಲೋಸ್ ಮಾಡ್ತಿದ್ರು ಸೋ ನಾವು ಒಳಗೆ ಹೋಗಿಲ್ಲ ಇನ್ ನೆಕ್ಸ್ಟ್ ಟೈಮ್ ಹೋಗೋ ಅಂತ ಈಗ ನಾವು ಒಂದು ಏರಿಯಾಗೆ ಬಂದಿದ್ದೀವಿ ಇಲ್ಲಿ ಒಂದು ಟೀ ಸ್ಟಾಲ್ ಇದೆ ಇದು ಕರ್ನಾಟಕದವರದ್ದು ಟೀ ಶಾಪ್ ಸೋ ಇಲ್ಲಿ ಒಂದು ಟೀ ಕುಡಿದು ಮನೆಗೆ ಹೋಗುವ ಅಂತ ಅನ್ಕೊಂಡಿದ್ವಿ ಸೋ ಓಕೆ ಫ್ರೆಂಡ್ಸ್ ಇವತ್ತಿದ್ದು ವ್ಲಾಗ್ ಇಲ್ಲಿನೇ ಎಂಡ್ ಮಾಡ್ತಿದ್ದೀನಿ ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಗುಡ್ ನೈಟ್